ಬೇರೆ ಬೇರೆ ಆರು ದೇಶಕ್ಕೆ ಕಳಿಸಿದ್ದೀವಿ ಸರ್ ಸ್ಯಾಂಪಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡಿದ್ದೇವೆ ಮತ್ತು ಐ ಎಸ್ ಓ ಸರ್ಟಿಫೈಡ್ ಇದೆ ಹಾಗಾಗಿ ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲ ನಮ್ಮದು ಲಿಥಿಯಂ ಅಯನ್ ಬ್ಯಾಟ್ರಿ ಇರುತ್ತೆ ಲ್ಯಾಪ್ಟಾಪ್ ಒಳಗಡೆ ಇರುತ್ತಲ್ಲ ಆ ಥರದ ಬ್ಯಾಟ್ರಿ ಹಾಕಿರ್ತೇವೆ ಅದು 3 ವರ್ಷ ಲೈಫ್ ಬರುತ್ತೆ ಮತ್ತು ಬಲ್ಕ್ 1 ಇಯರ್ ಲೈಫ್ ಬರುತ್ತೆ ಆಮೇಲೆ ಅಡಿಕೆ ಮತ್ತು ತೆಂಗಿಗೆ ಬಳಸೋದು ವಿಶೇಷವಾಗಿ ಅಡಿಕೆ ಮತ್ತು ತೆಂಗಿಗೆ ಬಳಸೋದು ಸ್ವಲ್ಪ ನೆರಳಿನಲ್ಲಿ ಚಾರ್ಜ್ ಆಗಬೇಕದು ಅಂದರೆ ಪ್ಯಾನಲ್ ಕೆಪಾಸಿಟಿ ಬ್ಯಾಟ್ರಿ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೇವೆ ಸ್ವಲ್ಪ ನೆರಳಿದ್ರೂ ಅದು ಚಾರ್ಜ್ ಆಗುತ್ತೆ 3 ದಿನ ಬ್ಯಾಕಪ್ ಇರುತ್ತೆ ವಿಶೇಷವಾಗಿ ಈ ಈ ಒಂದು ವಿಡಿಯೋದಲ್ಲಿ ಸೋಲಾರ್ ಟ್ರ್ಯಾಪ್ ಅಂದರೆ ಈಗ ಯಥೇಚ್ಛವಾಗಿ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಕೀಟನಾಶಕಗಳನ್ನ ಬಳಸೋದು ಅದರಿಂದ ಅವರ ಆರೋಗ್ಯಕ್ಕೂ ಹಾನಿ ಮತ್ತು ಬೆಳೀತಕ್ಕಂಥ ತರಕಾರಿಗಳಾಗ್ಬೋದು ಬೆಳೆಗಳಾಗ್ಬೋದು ಅವು ಕೂಡ ವಿಷಕಾರಕ ಆಗ್ತಾ ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ಸೋಲಾರ್ ಟ್ರ್ಯಾಪ್ನ ಒಂದು ಕಾರ್ಯಕ್ಷಮತೆ ಬಗ್ಗೆ ಹೇಳಿ ಮತ್ತು ಏನು ಮಹತ್ವ ಅದರದ್ದು ಅಂತ ಸರ್ ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ ಅಂತ 2017ರಲ್ಲಿ ನಾವು ಒಂದು ಇನ್ನೋವೇಷನ್ ಮಾಡಿದ್ವಿ ಆವಾಗ ಅದನ್ನು ಸ್ಟಾರ್ಟಿಂಗಲ್ಲಿ ಒಂದು 5-10 ಜನಕ್ಕೆ ಕೊಟ್ಟಿದ್ವಿ ಆಮೇಲೆ ಅದು ವಿಸ್ತರಣೆ ಆಗ್ತಾ ಬಂತು 5 ರಿಂದ 10 ಇದ್ದು 100 ಆಯಿತು 1000 ಆಯಿತು ಆಮೇಲೆ ಅದು ಕೆಲವು ಪತ್ರಿಕೆಗಳಲ್ಲಿ ಬಂತು ಆ ಪತ್ರಿಕೆಗಳಲ್ಲಿ ಬಂದ ನಂತರ TV9 ದಿಗ್ವಿಜಯ ಕಸ್ತೂರಿ ಇವರು ಕೂಡ ಇಂಟರ್ವ್ಯೂ ಮಾಡಿದರು ತುಂಬ ಚೆನ್ನಾಗಿದೆ ರಿಸಲ್ಟು ಅಂತ ರೈತರ ಕಡೆಯಿಂದ ಒಳ್ಳೊಳ್ಳೆ ಒಪಿನಿಯನ್ ಬಂದವು ಆಮೇಲೆ ಆತ್ಮ ಸ್ಕೀಮಲ್ಲಿ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ನೋವೇಟಿವ್ ಆಕ್ಟಿವಿಟಿ ಅಡಿಯಲ್ಲಿ ಆತ್ಮದಲ್ಲಿ ಒಂದು 17 ಜಿಲ್ಲೆ 18 ಜಿಲ್ಲೆಯಲ್ಲಿ ತೊಗೊಂಡು ಡೆಮೋ ಮಾಡಿದರು ಒಂದು 100 ಯೂನಿಟು ತೊಗೊಂಡು ಡೆಮೋ ಮಾಡಿದರು ಗದಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಯವರು 100 ಟ್ರ್ಯಾಪು ಒಂದೇ ಏರಿಯಾದಾಗ ಇನ್ಸ್ಟಾಲೇಷನ್ ಮಾಡಿಸಿದರು 2019ರಲ್ಲಿ ಒಂದೇ ಏರಿಯಾದಲ್ಲಿ 100 ಟ್ರ್ಯಾಪ್ ಇನ್ಸ್ಟಾಲೇಷನ್ ಮಾಡಿ 1 ವರ್ಷ ಸ್ಟಡಿ ಮಾಡಿದರು ಅವರು ಅದು ಸ್ಟಡಿ ಮಾಡಿ ಅದು ರಿಸರ್ಚ್ ರಿಪೋರ್ಟು ಕೂಡ ನಮಗೆ ಕೊಟ್ಟರು ಅಂದರೆ ಅಲ್ಲಿ ಕಡಲೆ ಮತ್ತು ಬೇರೆ ಇತರ ಬೆಳೆಗಳ ಮೇಲೆ ಹಾಕಿದರು ಹಾಕಿ ಅದು ರಿಸರ್ಚ್ ರಿಪೋರ್ಟು ಕೂಡ ಕೊಟ್ಟಿದ್ದಾರೆ ನಮಗೆ ಮತ್ತು ಡಿಪಾರ್ಟ್ಮೆಂಟ್ಗೂ ಆ ರಿಪೋರ್ಟನ್ನು ಸಲ್ಲಿಸಿದ್ದಾರೆ ಔಷಧಿ ಖರ್ಚು ಶೇಕಡ 70% ಕಡಿಮೆ ಆಗ್ತದೆ ನಮ್ಮ ಔಷಧಿ ಖರ್ಚು ಉಳಿತದೆ ಮತ್ತು ನಮ್ಮ ಭೂಮಿಯಲ್ಲಿರೋ ಸೂಕ್ಷ್ಮಣಜೀವಿ ಉಳಿತದೆ ಎರೆಹುಳು ಉಳಿತದೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ವಿಷ ಕಡಿಮೆ ಆಗ್ತದೆ ಇದಕ್ಕೆ ನಮಗೆ ಪೇಟೆಂಟು ಕೂಡ ಸಿಕ್ಕಿದೆ ಈಗ 18,500 ಜನ ರೈತರಿಗೆ ಕೊಟ್ಟಿದ್ದೇವೆ ನೋಡಿ ಸಿಂಜೆಂಟಾ ಇಂಡಿಯಾ ಲಿಮಿಟೆಡ್ ದೊಡ್ಡ ಕಂಪನಿ ಅಂತ ಹೆಸರು ಕೇಳಿರ್ತೀರಿ ಮಹಾರಾಷ್ಟ್ರದಲ್ಲಿ 650 ಯೂನಿಟನ್ನು ಅವ್ರು ತೊಗೊಂಡ್ರು ಅಲ್ಲಿ ಅವರು ಸೀಡ್ಸ್ ಪ್ರೊಡಕ್ಷನ್ ಆಗ್ತದೆ ಆ ಸೀಡ್ಸ್ ಮೇಲೆ ಸೀಡ್ಸ್ ಪ್ರೊಡಕ್ಷನ್ನಲ್ಲಿ ಅದನ್ನ ಹಾಕ್ತಾರೆ ಅಂದರೆ ಜರ್ಮಿನೇಷನ್ ಪ್ರಮಾಣ ಮೊಳಕೆಯ ಪ್ರಮಾಣ ಇದನ್ನು ಹಾಕಿದಾಗ ಎಲ್ಲಿ ವಿಷ ಹೊಡೆಯಲ್ವಲ್ಲ ಅಲ್ಲಿ ಮೊಳಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ 93% ಇದೆ ಮೊಳಕೆಯ ಪ್ರಮಾಣ ಅದನ್ನು ಅವ್ರು ಫಸ್ಟ್ ಒಂದು 5-10 ತೊಗೊಂಡು ಟೆಸ್ಟ್ ಮಾಡಿದರು ನಂತರ 650 ತೊಗೊಂಡ್ರು ಲಾಸ್ಟ್ ಇಯರ್ ಅದಕ್ಕೆ ನಾವು ಸಿಂಜೆಂಟಾ ಇಂಡಿಯಾ ಲಿಮಿಟೆಡ್ ಕಂಪನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದ್ದೇವೆ ಅವ್ರ ಕಡೆಯಿಂದ ಮತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಮಹಾರಾಷ್ಟ್ರ ಹೋಗ್ತಾ ಇದೆ ಆಂಧ್ರ ಹೋಗ್ತಾ ಇದೆ ತಮಿಳ್ನಾಡು ಕೊಟ್ಟಿದ್ದೇವೆ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗೂ ಕೊಟ್ಟಿದ್ದೇವೆ ಈ ರಾಸಾಯನಿಕ ಔಷಧಿ ಖರ್ಚನ್ನು ಉಳಿಸಿದಾಗ ಮಾತ್ರ ರೈತರ ಯಶಸ್ವಿ ಆಗ್ತಾನೆ ಮತ್ತು ಅವನ ಭೂಮಿಯಲ್ಲಿರೋ ಎರೆಹುಳು ಸೂಕ್ಷ್ಮಣ ಜೀವನ ಉಳಿತದೆ ದಯವಿಟ್ಟು ರೈತರು ಇದನ್ನು ಸೋಲಾರ್ ಟ್ರ್ಯಾಪ್ ಬಳಸ್ಬೋದು ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ GKVK ಆ ಸೈಂಟಿಸ್ಟ್ ಡಾಕ್ಟರ್ ರಾಮೇಗೌಡರು ಅಂತ ಅವರು ಅದನ್ನು ಸತತವಾಗಿ 2 ವರ್ಷ ಟೆಸ್ಟ್ ಮಾಡಿ ದಿಗ್ವಿಜಯ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅದು ಯೂಟ್ಯೂಬ್ ಚಾನಲಲ್ಲೂ ಇದೆ ದಿಗ್ವಿಜಯ ಟಿವಿಯಲ್ಲಿ ಪ್ರಸಾರ ಆಯಿತು ನಮ್ಮ ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ದು ಹಾಗಾಗಿ ಇದನ್ನು ಎಲ್ಲ ರೈತರು ಬಳಸ್ಬೋದು ಕಾಯಿ ಕೊರಕ ಕಾಂಡ ಕೊರಕ ಎಲೆ ತಿನ್ನೋ ಕೀಟ ಬೇರು ಹುಳ ರೆಡ್ ಮೈಟ್ಸು ಥ್ರಿಪ್ಸು ರೈನೋಸಾರಸ್ ಬೀಟ್ಲು ಬ್ಲ್ಯಾಕ್ಹೆಡ್ ಕ್ಯಾಟರ್ಪಿಲ್ಲರು ಸ್ಟೆಮ್ ಬೋರರು ಎಲ್ಲ ಹಾರ್ಮ್ಫುಲ್ ಇನ್ಸೆಕ್ಟ್ಸು ಇದರಲ್ಲಿ ಬಿದ್ದು ಸತ್ತೋಗ್ತವೆ 2 ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡೋದು ಮತ್ತು ನೀರು ಹಾಕೋದು 4 ಹನಿ ಶ್ಯಾಂಪು ಹಾಕೋದು ಅಷ್ಟೇ ರೈತನ ಕೆಲಸ ಕೆಳಗಡೆ ಸಿಮೆಂಟ್ ಬೆಡ್ ಹಾಕೋದು ಮೇಲ್ಗಡೆ ಬೀಗ ಹಾಕೊಳ್ಳೋದು ಕಳ್ತನ ಆಗದ ರೀತಿ ಮಾಡಿಬಿಟ್ಟಿದ್ದೇವೆ ಕದ್ಕೊಂಡು ಹೋಗ್ತಾರೇನೋ ಭಯ ಇಲ್ಲ ಹಾಗಾಗಿ ಇದನ್ನು ಸುಲಭವಾಗಿ ಬಳಸ್ಬೋದು ಸರ್ ಸರ್ ಇನ್ನೊಂದು ಅಂದರೆ ಈ ನೀವು ಮೊದಲಿಗೆ ಇದನ್ನು ಇನೋವೇಷನ್ ಮಾಡಿದಾಗ ಸೊ ಇದು ನಿಮ್ಮ ಹತ್ರ ಪೇಟೆಂಟ್ ಕೂಡ ಇದೆ ಅಂತ ಹೇಳಿದ್ರಿ ಸೊ ಮೊದಲು ಆರಂಭದ ದಿನಗಳಲ್ಲಿ ಹೇಗೆ ನೀವು ಇದನ್ನು ಮಾಡಿದ್ರಿ ಅಂತ ಸರ್ ದಾಳಿಂಬೆ ಬೆಳೆಯುವಾಗ ನಾವು ಕೂಡ ದಾಳಿಂಬೆ ಬೆಳೆಯೋ ರೈತರೆ ಔಷಧಿ ಬರ್ಕ್ ಕೊಡ್ತಿದ್ರು ದಾಳಿಂಬೆ ಡಾಕ್ಟ್ರ್ ಅಂತ ಬರ್ತಾರೆ ಅವ್ರು ಬಂದು ಬರ್ಕ್ ಕೊಡ್ತಿದ್ರು ಆ ಬರ್ಕ್ ಕೊಟ್ಟದ್ದೆಲ್ಲ ತಂದು ಹೊಡೆದಾಗ ದಾವಣಗೆರೆ ಔಷಧಿ ಅಂಗಡಿಯಲ್ಲಿ ನಮ್ದು ಒಂದು 3.5 ಲಕ್ಷ ಸಾಲ ಐತೆ ಹೊರತು ಹಣ್ಣು ಬರಲಿಲ್ಲ ದಾಳಿಂಬೆ ಹಣ್ಣು ಉತ್ಕೃಷ್ಟವಾಗಿ ಬರಲಿಲ್ಲ ಎಲ್ಲ ಮಾತ್ ಅಂತ ಕೀಟ ಬರುತ್ತೆ ದಾಳಿಂಬೆಗೆ ಮಾತ್ ಎಲ್ಲ ಮಾತ್ ತಿಂದಾಕ್ಬಿಡ್ತು ಅವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಾಗ ನಮ್ಮ ತೋಟದ ಮನೆಯಲ್ಲಿ ಕರೆಂಟ್ ಇಲ್ಲ ಒಂದು ಸಿಂಗಲ್ ಲೈಟ್ ಸೋಲಾರ್ ಲೈಟ್ ಹಾಕಿದ್ದೇವೆ ಅದನ್ನೇ ತೊಗೊಂಡೋಗಿ ಇಲ್ಲಿ ಹೊಲದಲ್ಲಿಟ್ಟು ಕೆಳಗಡೆ ಒಂದು ಬಕೆಟ್ ಇಟ್ಟು ನೀರು ಹಾಕಿದ್ದೆ ಬೆಳಗ್ಗೆ ಹೋಗಿ ನೋಡಿದಾಗ ಒಂದಿಷ್ಟು ಕೀಟಗಳು ಬಿದ್ದಿದ್ವು
ಅದನ್ನು ದಾವಣಗೆರೆ ತರಳಬಾಳು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡಾಕ್ಟರ್ ಬಸಂಗೌಡರಿ ತಗೊಂಡೋಗಿ ತೋರಿಸಿದೆ. ಇದನ್ನೇ ಮುಂದುವರೆಸು, ಸ್ವಲ್ಪ ಬದಲಾವಣೆ ಮಾಡು, ಬೇರೆ ಬೇರೆ ಬೆಳಕನ್ನು ಮಿಶ್ರಣ ಮಾಡಿ ನೋಡು ಅಂದರು. ಅವಾಗ ಮಿಶ್ರಣ ಮಾಡಿ ಬೆಳಕಿನ ಸಂಯೋಜನೆ ಮಾಡಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಿದಾಗ ಒಂದು ಉತ್ತಮವಾದ ಪ್ರಾಡಕ್ಟಾಗಿ ಹೊರಗೆ ಬಂತು ಸರ್. ಆಮೇಲೆ ಅದನ್ನು ತರಳಬಾಳು ಯೂನಿವರ್ಸಿಟಿಗೂ ನಾನು 2 ಯೂನಿಟನ್ನು ಉಚಿತವಾಗಿ ಹಾಕಿ ಬಂದೆ. ಬೇರೆ ಬೇರೆ ಜಿ ಕೆ ವಿ ಕೆ ಯೂನಿವರ್ಸಿಟಿ ಕೊಟ್ಟೆ, ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಟ್ಟೆ, ಬಾಗಲಕೋಟೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಟ್ಟೆ. ಎಲ್ಲ ಕಡೆಯಿಂದನೂ ಒಳ್ಳೆಯ ರೆಸ್ಪಾನ್ಸ್ ಬಂತು. ಅಂದರೆ ಮಾಡಿಫೈ ಆಗಿ ಮಾಡಿದ ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ ಅಂತೂ ಎಲ್ಲ ಕಡೆ ಚೆನ್ನಾಗಿ ಬಂತು. ಆವಾಗ ಕೃಷಿ ವಿಜ್ಞಾನಿನೇ ಹೇಳಿಕೊಟ್ರು ನಮಗೆ ಇದಕ್ಕೆ ಪೇಟೆಂಟ್ ಮಾಡ್ಕೊ ಅಂತ. ಅದೇ ಸಮಯಕ್ಕೆ ಸರಿಯಾಗಿ ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಅಮ್ಮನವರು ಒಂದು ಅವಾರ್ಡ್ ಅಂತ ಅವಾರ್ಡ್ ಕೊಟ್ಟರು. ಅವರು ಕೂಡ ಆಲ್ ಓವರ್ ಇಂಡಿಯಾ ಇನ್ನೋವೇಟಿವ್ ಏನಾದರೂ ಪ್ರಾಡಕ್ಟ್ ಇದ್ದರೆ ನಿಮ್ಮ ಅರ್ಜಿ ಹಾಕಿ ಅಂತ ಒಂದು ಕಾಲ್ ಬಂದಿತ್ತು. ಕಾಲ್ ಮಾಡಿದ್ರು ಎಲ್ಲ ಕಡೆ ಪತ್ರಿಕೆಯಲ್ಲಿ ಬಂದಿತ್ತು. ನಾವು ಸ್ವಾಭಾವಿಕವಾಗಿ ಅರ್ಜಿ ಹಾಕಿದ್ವಿ. ಆಯ್ಕೆ ಆಗುತ್ತಾ ಬಿಡುತ್ತಾ ಗೊತ್ತಿರಲಿಲ್ಲ, ಬಟ್ ನಮ್ಮದು ಆಯ್ಕೆ ಆಯಿತು. ಆಯ್ಕೆ ಆದಾಗ ಅವರು ಆರೋಹಣ ಅಂತ ಒಂದು ಅವಾರ್ಡ್ ಕೊಟ್ಟು 5 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಟ್ಟರು. ಆವಾಗ ನಾವು ಇದನ್ನು ಪೇಟೆಂಟ್ ತೊಗೊಂಡ್ವಿ ಸರ್. ಅದು ಕೂಡ ನಮಗೆ ಕಿವಿ ಮಾತು ಹೇಳಿದ್ರು, ನೀವು ಪೇಟೆಂಟ್ ಮಾಡ್ಕೊಳ್ಳಿ, ಇದು ಡೂಪ್ಲಿಕೇಟ್ ಆದರೆ ರೇಟ್ ತುಂಬ ಚೀಪ್ ಮಾಡಿ ನಿಮಗೆ ಮಾರ್ಕೆಟಲ್ಲಿ ಮುಂದೆ ತೊಂದರೆ ಆಗ್ಬೋದು ಅಂತ. ಇದುವರೆಗೂ ನಮಗೇನು ಅಂತ ತೊಂದರೆ ಆಗಿಲ್ಲ, ಪೇಟೆಂಟು ಕೂಡ ಆಗಿದೆ. ಇದು ಆಲ್ ಓವರ್ ಇಂಡಿಯಾ ಕಳಿಸಿದ್ದೇವೆ, ಮತ್ತು 6 ದೇಶಕ್ಕೆ ಕಳಿಸಿದೆ ನೋಡಿ. ಆಸ್ಟ್ರೇಲಿಯಾ, ನಮ್ಮ ಕನ್ನಡಿಗರು ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ, ಆಸ್ಟ್ರೇಲಿಯಾಗೆ ಸ್ಯಾಂಪಲ್ ಹೋಗಿದೆ, ಬಹರೈನ್ಗೆ ಹೋಗಿದೆ, ನೇಪಾಳ ಹೋಗಿದೆ, ಯು ಕೆ ಹೋಗಿದೆ, ಮತ್ತು ಯು ಎಸ್ ಎಂದ ಎನ್ಕ್ವೈರಿ ಬಂದಿದೆ. ಬಟ್ ಯು ಎಸ್ ಎನಲ್ಲಿ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಇರೋದರಿಂದ ನಮಗೆ ಸ್ಯಾಂಪಲ್ ಕಳಿಸ್ಲಿಕ್ಕೆ ಆಗಿಲ್ಲ ಯು ಎಸ್ ಎಗೆ. ಬೇರೆ ಬೇರೆ 6 ದೇಶಕ್ಕೆ ಕಳಿಸಿದ್ದೀವಿ ಸರ್ ಸ್ಯಾಂಪಲ್. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡಿದ್ದೇವೆ, ಮತ್ತು ISO ಸರ್ಟಿಫೈಡ್ ಇದೆ. ಹಾಗಾಗಿ ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲ. ಎಲ್ಲ ಬೆಳೆಗಳಿಗೂ ಬೆಳೆಸೋದು 3.5 ಸಾವಿರಕ್ಕೆ ಕೊಡ್ತಾ ಇದ್ದೇವೆ, ಇನ್ಕ್ಲೂಡಿಂಗ್ GST 100%. ಆಮೇಲೆ ಅಡಿಕೆ ಮತ್ತು ತೆಂಗಿಗೆ ಬೆಳೆಸೋದು, ವಿಶೇಷವಾಗಿ ಅಡಿಕೆ ಮತ್ತು ತೆಂಗಿಗೆ ಬೆಳೆಸೋದು ಸ್ವಲ್ಪ ನೆರಳಿನಲ್ಲಿ ಚಾರ್ಜ್ ಆಗಬೇಕದು. ಅಂದರೆ ಪ್ಯಾನಲ್ ಕೆಪಾಸಿಟಿ, ಬ್ಯಾಟ್ರಿ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೇವೆ. ಸ್ವಲ್ಪ ನೆರಳಿದ್ರೂ ಅದು ಚಾರ್ಜ್ ಆಗುತ್ತೆ, 3 ದಿನ ಬ್ಯಾಕಪ್ ಇರುತ್ತೆ, ಅದು 4,500 ಕೊಡ್ತೇವೆ. ರೇಟ್ ಬಗ್ಗೆ ಹೇಳೋದಾದರೆ ಎಲ್ಲ ಬೆಳೆಗಳಿಗೂ ಬೆಳೆಸೋ, ಅಂದರೆ ಓಪನ್ ಏರಿಯಾ, ಈಗ ಎಲ್ಲ ಬೆಳೆಗಳಿಗೂ ಬೆಳೆಸೋವಂಥ ತರಕಾರಿಗಳು, ಹಣ್ಣಿನ ಗಿತ್ತರೆ, ಹಣ್ಣಿನ ಗಿಡಗಳು, ಬೇರೆ ಬೇರೆ ಎಲ್ಲ ಬೆಳೆಗಳಿಗೂ ಬೆಳೆಸೋದು 3,500 ರೂಪಾಯಿ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಅಡಿಕೆ ಮತ್ತು ತೆಂಗಿಗೆ ಬೆಳೆಸೋದನ್ನು 4,500 ರೂಪಾಯಿ ಕೊಡ್ತಾ ಇದ್ದೀವಿ. ಅದರಲ್ಲಿ ಪ್ಯಾನಲ್ ಕೆಪಾಸಿಟಿ ಮತ್ತು ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇರುತ್ತೆ. ನಾವು 2018ರಲ್ಲೂ ಕೂಡ 4,500 ರೂಪಾಯಿ ಕೊಟ್ಟಿದ್ವಿ, ಇವತ್ತು ಕೂಡ ಅದನ್ನು 4,500 ರೂಪಾಯಿ ಕೊಡ್ತಾ ಇದ್ದೀವಿ. ಬಟ್ ಇದರಲ್ಲಿ ರೈತರಿಗೆ ಬೆನಿಫಿಟ್ ಆಗುತ್ತೆ, ನಮಗೆ ಇದರಲ್ಲಿ ದೊಡ್ಡ ಪ್ರಾಫಿಟ್ ಇಲ್ಲದೆ ಇದ್ದರೂ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ರೈತ ಅಗ್ರಿಕಲ್ಚರ್ ಕಮ್ಯುನಿಟಿಗೆ ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಇವತ್ತು ಆ ರೇಟ್ ಇದೆ, ಮುಂದೆ ಇನ್ನೂ ತೀರಾ ಬೆಲೆಗಳು ಹೆಚ್ಚಾದರೆ ಬೆಲೆಗಳು ಹೆಚ್ಚು ಮಾಡೋ ಸಂದರ್ಭ ಬಂದರೂ ಬರ್ಬೋದು. ಆದರೆ 2017ರಿಂದ ಇಲ್ಲಿವರೆಗೂ ನಾವು 4,500 ರೂಪಾಯಿ ಕೊಟ್ಟಿದ್ದೇವೆ. ಅಂದರೆ ಅವತ್ತು ಬೆಲೆ ಕಬ್ಬಿಣ 52 ರೂಪಾಯಿ ಇತ್ತು, ಇವತ್ತು 85 ಆಗಿದೆ. ಅವತ್ತು GST 5% ಇತ್ತು, ಇವತ್ತು GST 12% ಆಗಿದೆ. ಆದರೂ ಅದೇ ರೇಟಿಗೆ ಕೊಡ್ತಾ ಇದ್ದೇವೆ. ಕೆಲವು ರೈತರಿಗೆ ಕೇಳ್ತಾರೆ ಮಾರ್ಕೆಟಲ್ಲಿ, ಗೂಗಲಲ್ಲಿ ನೋಡಿದಾಗ ಅದು 1,800 ಇದೆ, 1,500 ಇದೆ ಅಂತ. ಅಂದರೆ ಚೀನಾ ಬ್ಯಾಟ್ರಿ ಹಾಕಿಬಿಟ್ಟಿರ್ತಾರೆ ಒಳಗಡೆ, ಸಣ್ಣದೊಂದು ಬ್ಯಾಟ್ರಿ, ಅದು 30-40 ರೂಪಾಯಿ ಬ್ಯಾಟ್ರಿ ಸಿಗುತ್ತೆ. ನಮ್ಮದು ಲಿಥಿಯಂ ಅಯನ್ ಬ್ಯಾಟ್ರಿ ಇರುತ್ತೆ, ಲ್ಯಾಪ್ಟಾಪ್ ಒಳಗಡೆ ಇರ್ತಲ್ಲ ಆ ಥರದ ಬ್ಯಾಟ್ರಿ ಹಾಕಿರ್ತೇವೆ. ಅದು 3 ವರ್ಷ ಲೈಫ್ ಬರುತ್ತೆ, ಮತ್ತು ಬಲ್ಬ್ 1 ಇಯರ್ ಲೈಫ್ ಬರುತ್ತೆ. ಈಗ 4,500 ರೂಪಾಯಿ ಕೊಟ್ಟು ಅದು ತೊಗೊಂಡಾಗ ಅವನಿಗೆ 1 ವರ್ಷ ಬಂದರೂ ಅದರದ್ದು ಅಮೌಂಟು ಅವ್ರಿಗೆ ವಾಪಸ್ ಬಂದಂಗೆ. ಜಸ್ಟ್ 300 ml ಕ್ರಿಮಿನಾಶಕ 4,500 ಇದೆ. ನಾವು ಔಷಧಿ ತಂದು ಹೊಡೆದ್ರೆ 4,500 ಒಂದು ವಾರಕ್ಕೆ ಹೋಯ್ತು, ಆಮೇಲೆ ಏನದು ಬರೋದಿಲ್ಲ, ಮತ್ತೆ ಸ್ಪ್ರೇ ಮಾಡಬೇಕು. ಬಟ್ ನಮ್ಮ ಒಂದು ಯೂನಿಟ್ ಹಾಕಿದರೆ ಅವನಿಗೆ 1 ವರ್ಷ ಬಾಳಿಕೆ ಬರುತ್ತೆ. ನಾವು 6 ತಿಂಗಳ ವಾರಂಟಿ ಕೊಡ್ತೇವೆ, ನಾವು ತೊಗೊಳ್ಳೋ ಹಣಕ್ಕೆ 6 ಮಂತ್ ವಾರಂಟಿ ಕೊಟ್ಟಿರ್ತೇವೆ. ಮತ್ತು ಬಿಲ್ಲಲ್ಲೂ ಕೂಡ ನಮ್ಮದು ಮೆನ್ಷನ್ ಇರುತ್ತೆ, 6 ಮಂತ್ ವಾರಂಟಿ ಅಂತ ಪ್ರಿಂಟೆಡ್ ಇರುತ್ತೆ. ಆದರೆ ಅವರು ವರ್ಷಕ್ಕೊಮ್ಮೆ ಬಲ್ಬ್ ಹಾಕ್ಕೋಬೋದು, 3 ವರ್ಷಕ್ಕೊಮ್ಮೆ ಬ್ಯಾಟ್ರಿ ಹಾಕ್ಕೋಬೋದು, ಒಂದು 4-5 ವರ್ಷ ಬಳಸಿದ್ರೆ. ಆವಾಗ ಅವ್ರ ಔಷಧಿ ಖರ್ಚು 40-50% ಔಷಧಿ ಖರ್ಚು ಉಳಿಸಿದರೆ ಅವ್ನು ಆಟೋಮೆಟಿಕ್ ಬೆಳೆ ಲಾಭಕ್ಕೆ ಬಂದುಬಿಡ್ತಾರೆ. ಈಗ ನಾವು ದುಡಿದ್ರೆಲ್ಲ 30-40% ಔಷಧಿ ಖರ್ಚಿಗೆ ಹೋದರೆ ರೈತ ಮತ್ತು ಸಾಲಗಾರನೇ ಆಗಿರ್ತಾರೆ. ಇತ್ತಲಾಗ ಅವ್ನ ಭೂಮಿನೂ ಹಾಳಾಗ್ತದೆ ಔಷಧಿ ಹೊಡೆದು ಹೊಡೆದು, ಅವನ ಆರೋಗ್ಯ ಹಾಳಾಗ್ತದೆ. ನೋಡಿ, ಅಧಿಕ ಕೀಟನಾಶಕ ಸಿಂಪಡಣೆಯಿಂದ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಪತ್ರಿಕೆಗಳಲ್ಲಿ ಹುಡುಕಿದ್ರೆ ನಿಮಗೆ ಅದರ ಬಗ್ಗೆ ತುಂಬ ಆರ್ಟಿಕಲ್ ಸಿಗ್ತವೆ. ಪಂಜಾಬ್ನಲ್ಲಿ ಇವತ್ತು ಏನಾಗಿದೆ, ಕ್ಯಾನ್ಸರ್ ಟ್ರೈನ್ ಬಿಟ್ಟಿದ್ದಾರೆ. ಕ್ಯಾನ್ಸರ್ ಟ್ರೈನ್ ಯಾಕೆ ಬಿಟ್ಟರು, ಅತಿ ಹೆಚ್ಚು ಪೆಸ್ಟಿಸೈಡ್ಸ್ ಬಳಸಿದ್ದು ಪಂಜಾಬ್. ಪಂಜಾಬ್ ಟು ಡೆಲ್ಲಿ ನೀವು ಯೂಟ್ಯೂಬಲ್ಲಿ ಹುಡುಕಿ ಕ್ಯಾನ್ಸರ್ ಟ್ರೈನು, ತುಂಬ ಇನ್ಫಾರ್ಮೇಷನ್ ಬರುತ್ತೆ. ಯಾಕೆ ಕ್ಯಾನ್ಸರ್ ಬಂತು, ನಾವು ಅತಿ ಹೆಚ್ಚು ಕ್ರಿಮಿನಾಶಕ ಬಳಸಿದ್ವಿ, ಆ ಬಳಸಿದ್ದು ಅದೇ ಔಷಧಿ ಹೊಡೆದು ಅದೇ ತಿಂದ ಬೆಳೆ ಬೆಳೀತೈತೆ, ನಾವು ಅದನ್ನೇ ತಿಂತೀವಿ, ಹಾಗಾಗಿ ಕ್ಯಾನ್ಸರ್ ಬಂತು.
ಇದು ಹೀಗೆ ಬೆಳವಣಿಗೆ ಮುಂದಕ್ಕೆ ಹೋದರೆ ನೋಡಿ, ಇವತ್ತಿನ ಕ್ಯಾಲ್ಕುಲೇಷನ್ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ವರ್ಷಕ್ಕೆ 25,000 crore rupees ನಾವು ಪೆಸ್ಟಿಸೈಡ್ಸು ಮತ್ತು ವೀಡಿಸೈಡ್ ಬಳಸ್ತಾ ಇದ್ದೇವೆ ಅಟ್ ಪ್ರೆಸೆಂಟು. 25,000 crore ಮುಂದೆ ಈಗ ಒಂದು 40 ವರ್ಷ ಹಿಂದಕ್ಕೆ ಹೋಗಿ, ಇಷ್ಟಿರಲಿಲ್ಲ. ಅದಕ್ಕಿಂತ 20 ವರ್ಷ ಹಿಂದಕ್ಕೆ ಹೋಗಿ ಪೆಸ್ಟಿಸೈಡ್ಸೇ ಇರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಔಷಧಿ ಕಂಪ್ನಿಗಳೇ ಇರಲಿಲ್ಲ. ಎಲ್ಲಿಗೆ ಬಂತು ಅಂದರೆ ಅದು 100 crore, 50 crore, 100 crore ಇಂದ ಈಗ 25,000 crore ಬಂದು ನಿಂತಿದೆ ಒಂದು ವರ್ಷಕ್ಕೆ. ಸಪೋಸ್ ಇನ್ನೊಂದು 25 ವರ್ಷ ಇದೇ 25,000 crore ಬಳಸ್ತಾ ಹೋದರೆ ನಮ್ಮ ಭೂಮಿ ಏನಾಗುತ್ತೆ? ನಮ್ಮ ಮಣ್ಣಲ್ಲಿ ಉಳಿಯುತ್ತಾ? ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಮ್ಮದು ಏನು ಉಳಿಸ್ಬೋದು? ನಾವು ನಮ್ಮ ಅಜ್ಜ ನಮಗೆ ಭೂಮಿ ಬಿಟ್ಕೊಟ್ಟಾಗ ನಮ್ಮ ಭೂಮಿ ಹೆಂಗಿತ್ತು? ಇವತ್ತು ನಾವು ನಮ್ಮ ಮಕ್ಕಳಿಗೆ ಭೂಮಿಯನ್ನು ಬಿಟ್ಕೊಡ್ತೇವೆ, ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಭೂಮಿಯನ್ನು ಬಿಟ್ಕೊಡ್ತೇವೆ ಅಂದರೆ ಆ ಭೂಮಿಯಲ್ಲಿ ಏನು ಉಳಿದಿದೆ ಸತ್ವ? ಅತಿ ಹೆಚ್ಚಾದ ಔಷಧಿ ಹೊಡಿತೀವಿ, ಆ ಭೂಮಿ ಮಣ್ಣಲ್ಲಿ ಏನೂ ಇರೋದೇ ಇಲ್ಲ, ಮೈಕ್ರೋ ಆರ್ಗ್ಯಾನ್ಸೇ ಇರಲ್ಲ. ಒಂದು ಗ್ರಾಮ್ ಮಣ್ಣಲ್ಲಿ 3 crore ಸೂಕ್ಷ್ಮಾಣುಜೀವಿಗಳಿರಬೇಕು, ಅದು ವಿಜ್ಞಾನ ಹೇಳ್ತದೆ. ಆ 3 crore ಸೂಕ್ಷ್ಮಾಣುಜೀವಿಗಳನ್ನ ನಾವು ಉಳಿಸಿದ್ದೇವೆ ಆ ಭೂಮಿ ನಮ್ಮ ಮಣ್ಣಲ್ಲಿ. ನಮ್ಮ ಮಣ್ಣು ತೊಗೊಂಡೋಗಿ ಲ್ಯಾಬ್ ಟೆಸ್ಟ್ ಮಾಡಿಸಿದ್ರೆ ರಿಪೋರ್ಟ್ ಏನಂತ ಬರ್ಬೋದು. ಹೀಗಾಗಿ ಏನಪ್ಪಾ ಅಂದರೆ ನಾವು ರೈತರು ನಾವೇ ಅರ್ಥಕೊಳ್ಬೇಕು. ಈ ಕ್ರಿಮಿನಾಶಕ ಕಂಪನಿಗಳು ಏನು ಅಂದರೆ, ನಮ್ಮದು ಔಷಧಿ ಹೊಡೀರಿ ಕೀಟ ಸಾಯ್ತವೆ, ನಮ್ಮ ಔಷಧಿ ಹೊಡೀರಿ ಕೀಟ ಸಾಯ್ತವೆ, ಅಡ್ವರ್ಟೈಸ್ಮೆಂಟ್ಗಳು ನಾವು ತೊಗೊಳ್ತೀವಿ, ಅವ್ರು ಉದ್ರಿ ಕೊಡ್ತಾರೆ ನಾವು ತೊಗೊಳ್ತೀವಿ. ಔಷಧಿ ಬಳಕೆ ಕಡಿಮೆ ಮಾಡಿದಾಗ ಮಾತ್ರ ನಾವು ರೈತರು ಗೆಲ್ಲಬಹುದು. ಬಳಸಿ, ಬೇವಿನ ಎಣ್ಣೆ ಇದೆ, ಜೈವಿಕ ಕೀಟ ನಿಯಂತ್ರಣ ಇದೆ, ಬೇರೆ ಬೇರೆ ವಿಧಾನಗಳಿಂದ ಕೀಟ ನಿಯಂತ್ರಣ ಮಾಡಬಹುದು, ಹಲವಾರು ವಿಧಾನಗಳನ್ನು ಬಳಸಿ. ಅದರಲ್ಲಿ ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪು ಕೂಡ ಒಂದು. ಇದು ಒಂದೇ ಎಲ್ಲದಕ್ಕೂ ನಿಯಂತ್ರಣ ಮಾಡ್ತೀವಿ ಅಂತ ನಾವು ಹೇಳೋದಿಲ್ಲ. ಇದು ನಿಮಗೆ ಅಟ್ಲೀಸ್ಟ್ ಒಂದು 50-60-70% ನಿಮಗೆ ಕೀಟನಾಶಕ ಸಿಂಪಡಣೆ ಪ್ರಮಾಣ ಕಡಿಮೆ ಮಾಡ್ತು ಅಂದರೆ, ಇನ್ನು ಉಳಿದದ್ದು ಬೇವಿನ ಎಣ್ಣೆ ಹೊಡೀರಿ, ಬೇವಿನ ಎಣ್ಣೆ ಆರಾಮಾಗಿ ಸಿಗುತ್ತೆ. ಅದ್ರ ಜೊತೆ ಬೇರೆ ಬೇರೆ ಜೈವಿಕ ಕೀಟ ನಿಯಂತ್ರಣ ಬಳಸ್ಬೋದು. ನಾವು ಕೂಡ ಸ್ವತಃ ಮನೆಯಲ್ಲಿ ಮಾಡ್ಕೋಬೋದು. ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ನಾವು ಕ್ರಿಮಿನಾಶಕ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ವಿಧಾನಗಳು ಸಿಗ್ತವೆ. ತಂಬಾಕು ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಈ ಥರದವೆಲ್ಲ ಮಿಕ್ಸಿಲಿ ರುಬ್ಬಿ ಒಂದು ಬ್ಯಾರಲಲ್ಲಿ ಹಾಕಿ ಒಂದು 8-10 ದಿನ ಬಿಟ್ಟುಬಿಟ್ರೆ ಅದನ್ನು, ಆಮೇಲೆ ಅದನ್ನು ಸೋಸಿ ಸಿಂಪಡಣೆ ಮಾಡಿದರೆ ಇದ್ದು ಬಂದು ಕೀಟೆಲ್ಲ ಸತ್ತು ಹೋಗ್ತವೆ. ನಾವು ರೈತರು ಸ್ವತಃ ಮಾಡ್ಕೊಳ್ಬೋದು ಮನೆಯಲ್ಲಿ. ಹೊರಗಡೆ ಮಾರುಕಟ್ಟೆ ಮೇಲೆ ನಾವು ಅವಲಂಬನೆ ಆಗೋದನ್ನು ಕಡಿಮೆ ಮಾಡಿದ್ವಿ ಅಂದರೆ ನಮ್ಮ ಹಣ ಆಟೋಮೆಟಿಕ್ ಉಳಿತದೆ. ಈಗ ನೀವೊಂದು ಉದಾಹರಣೆ ಇಮ್ಯಾಜಿನ್, 300 ml 4,500 ಅಂದರೆ ಅವನು ಎಷ್ಟರಿ ತಂದು ಹೊಡಿತಾನೆ? 1 ಎಕರೆ ತರಕಾರಿ ಬೆಳೆ 25,000 ಔಷಧಿ ಹೊಡಿತಾನೆ. ನೀವು ಕೋಲಾರಕ್ಕೆ ಹೋದರೆ ಅವ್ರು ಹೇಳ್ತಾರೆ ನಾವು 70,000-80,000 ಹೊಡಿತೀವಿ ಅಂತ. ನಮಗೆ ನಂಬೋಕ್ಕಾಗಲ್ಲ. 1 ಎಕರೆ ಟೊಮೆಟೊ ಬೆಳೆ 70,000-80,000 ಔಷಧಿ ಹೊಡಿತಾನೆ ಅಂದರೆ ತಿಂದೋರ ಗತಿ ಏನ್ರಿ? ಇವತ್ತು ಯಾಕೆ ಅತಿ ಹೆಚ್ಚು ಕಾಯಿಲೆ ಆಗ್ತಿದ್ದಾವೆ? ನಮ್ಮ ದೇಶದಲ್ಲಿ ಪ್ರತಿ 4ರಲ್ಲಿ ಒಬ್ಬರಿಗೆ ಸ್ಪೆಕ್ಟ್ ಬಂದಿದೆ, ಬಿಳಿ ಕೂದಲಾಗ್ತಿದ್ದೇವೆ, ಚರ್ಮದ ರೋಗ ಬರ್ತಿದೆ, ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ. ಇವಕ್ಕೆಲ್ಲ ಕಾರಣ ಏನು? ಪೆಸ್ಟಿಸೈಡ್ಸ್ ಎಫೆಕ್ಟ್. ಪೆಸ್ಟಿಸೈಡ್ಸ್ ಎಫೆಕ್ಟ್ ಇನ್ ಹ್ಯೂಮನ್ ಬಾಡಿ ಅಂತ ನೀವು ಹೊಡೀರಿ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಲಕ್ಷಾಂತರ ಪ್ರೂಫ್ ಸಿಗ್ತದೆ. ಬಟ್ ಅನಿವಾರ್ಯ ಸ್ಥಿತಿಗೆ ನಮ್ಮ ರೈತರು ಬಳಸ್ತಾ ಇದ್ದಾರೆ. ಈ ಅನಿವಾರ್ಯ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು, ಪೆಸ್ಟಿಸೈಡ್ಸ್ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಪರ್ಯಾಯ ವಿಧಾನಗಳ ಬಗ್ಗೆ ಅವ್ರು ಚರ್ಚೆ ಮಾಡಬೇಕು. ವಿಧಾನಗಳು ಇದೆ ಇಲ್ಲ ಅಂತಿಲ್ಲ. ನಮ್ಮ ಅಜ್ಜ ಬೆಳೆದಿದ್ರು ಬೆಳೆನ, ನಮ್ಮ ಅಪ್ಪ ಬೆಳೀತಿದ್ರು. ಈಗ ನಾವು ಬರೀ ಪೆಸ್ಟಿಸೈಡ್ಸ್ ಮೇಲೆ ಅವಲಂಬನೆ ಆಗಿದ್ದೀವಿ, ಕ್ರಿಮಿನಾಶಕಗಳು ಮತ್ತು ಗೊಬ್ಬರಗಳು. ಯಾಕೆ ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಕ್ರಿಮಿನಾಶಕಗಳು ಬಳಸಿದ್ ಬಿಟ್ಟರೆ ಬೆಳೀಲಿಕ್ಕೆ ಸಾಧ್ಯ ಇಲ್ವಾ? ಕೆಲವೊಂದು ದೇಶಗಳಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಪೆಸ್ಟಿಸೈಡ್ಸ್ ಬಳಸಂಗೇ ಇಲ್ಲ. ನೀವು ಕೆಲವೊಂದು ದೇಶಗಳಲ್ಲಿ ಅಡ್ವಾನ್ಸ್ಡ್, ಅಷ್ಟು ಅಡ್ವಾನ್ಸ್ಡ್ ಆಗಿದ್ದಾರೆ. ಇಡೀ ದೇಶದಲ್ಲಿ ನೀವು 1 ರೂಪಾಯಿ ಕ್ರಿಮಿನಾಶಕ ಸಿಗೋದಿಲ್ಲ. ನಮ್ಮ ದೇಶದಲ್ಲಿ ಒಂದಿಷ್ಟು ಕಂಪ್ನಿಗಳು ಬ್ಯಾನ್ ಮಾಡಿದ್ದಾರೆ, ಆದರೆ ಅದು ಓಪನ್ ಮಾರ್ಕೆಟಲ್ಲಿ ಹೆಸರಿಗಷ್ಟೇ ಬ್ಯಾನ್, ಓಪನ್ ಮಾರ್ಕೆಟಲ್ಲಿ ಸಿಗ್ತಾನೆ ಇರುತ್ತೆ ವಿಷ. ವಿಷ ಬಳಕೆ ಕಡಿಮೆ ಮಾಡದೇ ಇದ್ದರೆ ನಮ್ಮ ಭೂಮಿ ಮುಂದೊಂದು ದಿನ ಬರ್ಡಾಗ್ತದೆ ಅಂತ ನಾನು ಹೇಳ್ತೀನಿ. ನೀವು ಸೋಲಾರ್ ಟ್ರ್ಯಾಪ್ ಬಗ್ಗೆ ಹೇಳ್ತಿದ್ರಿ. ಸೊ ಇದನ್ನು ಒಂದು ಬಳಸ್ತಕ್ಕಂಥ ವಿಧಾನ ಅಂದರೆ, ಈ ಒಂದು ಟ್ರ್ಯಾಪ್ ಸಿಸ್ಟಮಲ್ಲಿ ಬ್ಯಾಟ್ರಿ ಆಗ್ಬೋದು, ಮತ್ತು ಲೈಟ್ ಸಿಸ್ಟಮ್ ಆಗ್ಬೋದು, ಮತ್ತು ಇದನ್ನು ನೀರು ಬಳಸ್ಬೋದು, ಮತ್ತು ಅದರಲ್ಲಿ ಏನೇನು ಬಳಕೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಹೇಳೋದವ್ರಿ. ಸರ್, ಈಗ ಸೋಲಾರ್ ಟ್ರ್ಯಾಪ್ ಇದೆಯಲ್ಲ, ಅದನ್ನು ಮೇಲ್ಗಡೆ ಪೈಪ್ ಇರುತ್ತೆ, ಆ ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪಿನ ಮೇಲ್ಗಡೆ ಒಂದು ಕ್ಲಾಂಪ್ ಇರುತ್ತೆ. ಆ ಪೈಪಲ್ಲಿ ಈ ಕ್ಲಾಂಪ್ ಹಾಕೋದು, ಮೇಲ್ಗಡೆ ಬೀಗ ಹಾಕ್ಕೊಳ್ಳೋದು. ಕಳ್ತನ ಆಗೋದ ರೀತಿ ಮಾಡಿದ್ವಿ, ಮೇಲ್ಗಡೆ ಬೀಗ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಇದೆ. ಕೆಳಗಡೆ ಸಿಮೆಂಟ್ ಬೆಡ್ ಹಾಕ್ಬಿಡ್ತೀವಿ, ಒಂದು 1/2 ಅಡಿ 3/4 ಅಡಿ ಉಗಿದು ಸಿಮೆಂಟ್, 1/2 ಪುಟ್ಟಿ ಸಿಮೆಂಟ್ ಹಾಕಿಬಿಟ್ರೆ ಕೆಳಗಡೆ ಸಿಮೆಂಟ್ ಹಾಕಿದ್ದೀವಿ, ಮೇಲ್ಗಡೆ ಬೀಗ ಹಾಕಿದ್ದೀವಿ, ಕಳ್ತನ ಆಗಲಿಲ್ಲ. 1 ಟೈಮ್ ಸ್ವಿಚ್ ಆನ್ ಮಾಡ್ತೀವಿ. 1 ಟೈಮ್ ಸ್ವಿಚ್ ಆನ್ ಮಾಡಿದರೆ ಲೈಫ್ ಟೈಮ್ ಅದು ಆಟೋಮೆಟಿಕ್ ಆನ್ ಆಗುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಅಂದರೆ ನೋಡಿ, ಕತ್ಲಾಗೋದಿಗೆ ನಮಗೆ 6:30 ಆಗುತ್ತೆ, 7 ಆಗುತ್ತೆ, ಸಮ್ ಟೈಮ್ 6:30 ಆಗುತ್ತೆ. ಆ ಕತ್ಲಾದ ತಕ್ಷಣ ಅದು ಆನ್ ಆಗುತ್ತೆ, ಆನ್ ಆಗಿ 3:30 ಗಂಟೆವರೆಗೂ ಆಟೋಮೆಟಿಕ್ ಆಫ್ ಆಗುತ್ತೆ.
ನಾವು ಸ್ವಿಚ್ ಆನ್ ಆಫ್ ಮಾಡೋ ಅವಶ್ಯಕತೆಯೇ ಇಲ್ಲ. ಮತ್ತು ನೀರು ನೋಡಿ, ಬೇಸನ್ ಪುಟ್ಟಿ ತುಂಬ ನೀರು ಹಾಕಿರ್ತೇವೆ, ಅದು ಪುಟ್ಟಿ ಎರಡು ದಿನಕ್ಕೆ ಫುಲ್ಲಾಗಿಬಿಡುತ್ತೆ, ಕೆಲವೊಂದು ಸರಿ ಒಂದೇ ದಿನಕ್ಕೆ ಫುಲ್ಲಾಗುತ್ತೆ. ಫಸ್ಟು ಆ ನೀರನ್ನು ಚೆಲ್ಲೋದು, ಮತ್ತು ಬೇಸನ್ ಪುಟ್ಟಿ ತುಂಬ ನೀರು ಹಾಕೋದು. ಯಾವುದೇ ಶ್ಯಾಂಪು, ಒಂದು ರೂಪಾಯಿ ಶ್ಯಾಂಪುನಲ್ಲಿ ನಾಲ್ಕು ಹನಿ ಅಂದರೆ ಒಂದು ರೂಪಾಯಿನಲ್ಲಿ ಒಂದು ವಾರ ಆಗುತ್ತೆ. ನಾಲ್ಕು ನಾಲ್ಕೇ ಹನಿ ಹಾಕಿದರೆ ಒಂದು ತಿಂಗಳಿಗೆ ನಾಲ್ಕು ರೂಪಾಯಿ, ಒಂದು ವಾರಕ್ಕೆ ಒಂದು ರೂಪಾಯಿ, ತಿಂಗಳು ವರ್ಷಕ್ಕೆ 48 ರೂಪಾಯಿ ನಮ್ಮ ಸೋಲಾರ್ ಇನ್ಸೆಕ್ಟ್ ಟ್ರಾಪ್ ಖರ್ಚು, ಒಂದು ವರ್ಷಕ್ಕೆ 48 ರೂಪಾಯಿ. ಅದು ಶ್ಯಾಂಪುವಿಗೆ ಮಾತ್ರ, ಒಂದು ರೂಪಾಯಿ ಶ್ಯಾಂಪುವಿನ ಬೆಲೆ 48 ರೂಪಾಯಿನಲ್ಲಿ ಒಂದು ಒಂದು ಎಕರೆ ಮಧ್ಯಭಾಗ ಒಂದು ಹಾಕಿದ್ರೆ ಸಾಕು, ಎಲ್ಲ ನಮೂನೆ ಇನ್ಸೆಕ್ಟ್ಸು ಕಂಟ್ರೋಲ್ ಆಗ್ತದೆ. ಅಡಿಕೆ ತೋಟ ತೋಟಗಾರಿಕೆ ಬೆಳೆಗಳಿಗೆ ಬಳಸೋದು ಇದೆಯಲ್ಲ ಟ್ರ್ಯಾಪು, ಅದನ್ನು ಕೂಡ ಸೇಮೆ ಮಾಡಬೇಕಾ? ಅದು ಕೂಡ ಸೇಮ್ ಇರುತ್ತೆ. ಅದರಲ್ಲಿ ವಿಶೇಷ ಏನಂದರೆ ಅಡಿಕೆ ತೆಂಗಿಂದು ಸ್ವಲ್ಪ ಪ್ಯಾನಲ್ಲು ಮತ್ತು ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಕೊಟ್ಟಿರ್ತೇವಲ್ಲ, 3 ದಿನ ಬ್ಯಾಕಪ್ ಇರುತ್ತೆ. ಅದು ಸ್ವಲ್ಪ ಬಿಸಿಲು ಬಿದ್ದಾಗ ಚಾರ್ಜ್ ಆದರೂ ಕೂಡ ಅಡಿಕೆ ತೋಟದಲ್ಲಿ ನೆರಳು, ತೆಂಗಿನ ತೋಟದಲ್ಲೂ ಸ್ವಲ್ಪ ನೆರಳು, ಅರೆ ಬಿಸಿಲು ಅರೆ ನೆರಳು ಅಂತೀವಲ್ಲ, ಆವಾಗ ಅದೇನಾಗುತ್ತೆ, ಚಾರ್ಜ್ ಆದ ತಕ್ಷಣ 3 ದಿನ ಆಗೋವಷ್ಟು ಬ್ಯಾಕಪ್ ಹಿಡಿದಿಟ್ಕೊಂಡಿರುತ್ತೆ. ಓಪನ್ ಏರಿಯಾ ಕೊಟ್ಟಿದ್ದು ಸ್ವಲ್ಪ ಬ್ಯಾಟ್ರಿ ಚಿಕ್ಕದಿರುತ್ತೆ, ರೇಟ್ ಕಡಿಮೆ ಇರುತ್ತೆ, 3.5 ಸಾವಿರ ಇರುತ್ತೆ. ಅಡಿಕೆ ತೋಟದ್ದು 4.5 ಸಾವಿರದ್ದು, ಬ್ಯಾಟ್ರಿ ಕೆಪಾಸಿಟಿ ಪ್ಯಾನಲ್ ಕೆಪಾಸಿಟಿ ಜಾಸ್ತಿ ಕೊಟ್ಟಿರ್ತೇವೆ. ಮೋಡ ಇದ್ರೂ ಒಂದು ದಿನ ಚಾರ್ಜ್ ಆದರೆ 3 ದಿನ ಅದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಮಳೆ ಇತ್ತು ಅಥವಾ ಮೋಡ ಬಂತು ಅಂತ ಇಟ್ಕೊಳ್ಳಿ, ಅವಾಗ ಅದು ಆಫ್ ಆದರೂ ನೆಕ್ಸ್ಟು ಬಿಸಿಲು ಬಿದ್ದ ತಕ್ಷಣ ತಾನೇ ಆನ್ ಆಗುತ್ತೆ, ನಾವೇನೂ ಮಾಡಬೇಕಿಲ್ಲ, ಆಟೋಮೆಟಿಕ್ ಆನ್ ಆಗುತ್ತೆ, ಮತ್ತು ನೆಕ್ಸ್ಟ್ ಡೇ ಆಟೋಮೆಟಿಕ್ ಆಫ್ ಆಗುತ್ತೆ. ಕೊನೆಯದಾಗಿ ಇದನ್ನು ತೊಗೊಳ್ತಕ್ಕಂಥ ರೈತರಿಗೆ ಅಂದರೆ ವಾರಂಟಿ ಆಗ್ಬೋದು ಅಂದರೆ, ಯಾಕೆಂದರೆ ಲಿಥಿಯಂ ಬ್ಯಾಟ್ರಿ ಅಂತ ಹೇಳಿದ್ರಿ, ಬ್ಯಾಟ್ರಿ ಬಗ್ಗೆ, ಮತ್ತು ಇದನ್ನು ಪಾರ್ಸಲ್ ಸರ್ವಿಸು ಅಂದರೆ ಕೊಳ್ತಕ್ಕಂಥ ರೈತರು ಎಲ್ಲೋ ಇರ್ತಾರೆ, ಅವರು ಮನೆ ಬಾಗಿಲಿಗೆ ಬೇಕಾಗುತ್ತೆ, ಅಂಥವ್ರಿಗೆ ಹೇಗೆ ಅಂತ? ಸರ್, ಈಗ ಯೂನಿಟನ್ನು ಕೇಳಿದಾಗ ಅವರು ನಮಗೆ ಫೋನ್ ಮಾಡಿ ಕೇಳಿದಾಗ ನಾವು ಅಕೌಂಟ್ ನಂಬರ್ ಕೊಡ್ತೇವೆ ಅಥವಾ ಗೂಗಲ್ ಪೇ ಫೋನ್ಪೇ ಮಾಡಿ ಅಕೌಂಟ್ಗೆ ಹಾಕ್ತಾರೆ, VRL ಮೂಲಕ ನಾವು ಅವ್ರಿಗೆ ಕಳಿಸ್ತೇವೆ. ಈ ಆಲ್ ಓವರ್ ಕರ್ನಾಟಕನೂ ಹೋಗುತ್ತೆ, ಮತ್ತು ಆಲ್ ಓವರ್ ಇಂಡಿಯಾನು ನಾವು VRL ಕಳಿಸಿದ್ದೇವೆ. ನೋಡಿ, ಮಹಾರಾಷ್ಟ್ರಕ್ಕೆ 650 ಪೀಸ್ ಕಳಿಸಿದ್ವಿ ಅಂದವಲ್ಲ, ಸಿಂಜೆಂಟಾ ಇಂಡಿಯಾ ಲಿಮಿಟೆಡ್ ಕಂಪ್ನಿ ಕೂಡ VRL ಮೂಲಕನೇ ಕಳಿಸಿದ್ವಿ. ಅದೇ ಥರ ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆ ನಾವು VRL ಮೂಲಕ ಕಳಿಸ್ತೇವೆ. ರೈತರು ತಮ್ಮ ಜಿಲ್ಲೆಯ ತಮ್ಮ ತಾಲೂಕಿನ VRL ಆಫೀಸ್ಗೆ ಹೋಗಿ ಅವರಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ, ಮತ್ತು ಸಾಗಾಣಿಕೆ ವೆಚ್ಚ ಅದೆಷ್ಟು 150 ರೂಪಾಯಿ ಬಂದರೆ ಅಲ್ಲೇ ಪೇ ಮಾಡಿ ಅವ್ರಿಗೆ ಬಿಡಿಸ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ಬಲ್ಪು, ಒಂದು ವರ್ಷದ ನಂತರ ಬಲ್ಪ್ ಹೋಗುತ್ತೆ ಅಂದ್ವಲ್ಲ, ಬಲ್ಪು 850 ರೂಪಾಯಿ ಇದೆ, ಅಂದರೆ ಬಿಲ್ಟ್ ಇನ್ ಪ್ರೋಗ್ರಾಮಿಂಗ್ ಬೋರ್ಡ್ ಇರುತ್ತೆ, ಇನ್ಕ್ಲೂಡಿಂಗ್ ಕೊರಿಯರ್ ಚಾರ್ಜು ಅಥವಾ ಪೋಸ್ಟ್ ಚಾರ್ಜು. ಹಳ್ಳಿಗಳಾದರೆ ರೈತರು ಮನೆ ಬಾಗಿಲಿಗೆ ಪೋಸ್ಟಲ್ಲಿ ಹೋಗುತ್ತೆ, ಅಥವಾ ಅವ್ರು ಪಟ್ಟಣದಲ್ಲಿದ್ದರೆ ಕೊರಿಯರ್ ಸರ್ವಿಸ್ ಮುಖಾಂತರ ಕಳಿಸ್ತಾ ಇದ್ದೇವೆ. ಬ್ಯಾಟ್ರಿ 3 ವರ್ಷದವರೆಗೂ ಬ್ಯಾಟ್ರಿ ಪ್ರಾಬ್ಲಮ್ ಬರೋದಿಲ್ಲ, ಅದು ಲಿಥಿಯಂ ಅಯಾನ್ ಬ್ಯಾಟ್ರಿ ಆಗಿರೋದ್ರಿಂದ 3 ವರ್ಷದವರೆಗೂ ಪ್ರಾಬ್ಲಮ್ ಬರಲ್ಲ. 3 ವರ್ಷದ ನಂತರ ಅವ್ರಿಗೆ ಬ್ಯಾಟ್ರಿ ಬೇಕು ಅಂದರೆ ನಾವು ಬೈ ಪೋಸ್ಟು ಕೊರಿಯರು ಇದೆ, ಇಂಡಿಯನ್ ಪೋಸ್ಟು ಅಥವಾ ಕೊರಿಯರು ಅವ್ರ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೇವೆ. ಒಂದು ಸಣ್ಣ ವಿಡಿಯೋ ಇದೆ, 1.5 ನಿಮಿಷದ ವಿಡಿಯೋ, ಬಲ್ಪನ್ನು ಹೆಂಗೆ ಹಾಕ್ಕೊಳ್ಳೋದು, ಬ್ಯಾಟ್ರಿ ಹೆಂಗೆ ಹಾಕ್ಕೊಳ್ಳೋದು, ಅದು 3 ನಿಮಿಷದಲ್ಲಿ ಬಲ್ಪ್ ಚೇಂಜ್ ಮಾಡ್ಬೋದು, ಮತ್ತು ಬ್ಯಾಟ್ರಿನೂ ಚೇಂಜ್ ಮಾಡ್ಬೋದು. ಒಂದು ಕಟಿಂಗ್ ಪ್ಲೇರು, ಒಂದು ಸ್ಕ್ರೂ ಡ್ರೈವರ್ ಇದ್ರೆ ಸಾಕು, ತುಂಬ ಸಿಂಪಲ್ಲಾಗಿದೆ ಅದು, ಬಲ್ಪು ಮತ್ತು ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋದು. ಈಗ ತುಂಬ ಜನ ರೈತರು ಏನು ಮಾಡಿದ್ದಾರೆ, 1.5 ವರ್ಷ 1 ವರ್ಷ 14 ತಿಂಗಳು 12 ತಿಂಗಳು ಆದ ನಂತರ ಅದು ಬಲ್ಪ್ ಹೋಗಿಬಿಟ್ಟಿರುತ್ತೆ, ಇವರು ಅದನ್ನ ಹಾಗೆ ಎತ್ತಿಟ್ಬಿಟ್ಟಿರ್ತಾರೆ, ಇದೇನೋ ಕೆಟ್ಟೋಗ್ಬಿಡ್ತು ಅಂತ. ದಯವಿಟ್ಟು ನಮ್ಮ ಹಳೆ ಬಳಕೆದಾರ ರೈತರೆಲ್ಲರೂ ನನ್ನ ವಿನಂತಿ ಅಂದ್ಕೊಳ್ಳಿ, ನೀವು ನಮಗೆ ಫೋನ್ ಮಾಡಿದರೆ ನಾವು ಬಲ್ಪ್ ನಿಮ್ಮ ಮನೆಗೆ ಕಳಿಸ್ತೇವೆ, ಬಲ್ಪ್ ಹಾಕ್ಕೊಳ್ಳಿ, ಅದು ಕೆಟ್ಟೋಯ್ತು ಅದು ಏನೋ ಆಯಿತು ಬಿಡು ಅಂತ ಹಾಗೆ ಬಿಸಾಕಿದರೆ ಆ ಯೂನಿಟೇ ಹಾಳಾಗಿಬಿಡುತ್ತೆ. ಯಾವುದೇ ಬ್ಯಾಟ್ರಿ ನೀವು 6 ತಿಂಗಳಿಗಿಂತ ಹೆಚ್ಚು ಬಳಸಲಿಲ್ಲ ಅಂದರೆ ಬ್ಯಾಟ್ರಿ ಸತ್ತೋಗಿಬಿಡುತ್ತೆ. ನೀವು ಬಲ್ಪ್ ಹಾಕಿದ್ರೆ ಅಂದರೆ ಅದು ಚಾರ್ಜ್ ಆಗ್ತಾ ಇರುತ್ತೆ, ಆನ್ ಆಗ್ತಾ ಇರುತ್ತೆ, ಬ್ಯಾಟ್ರಿ ಜೀವಂತ ಇರುತ್ತೆ. ಇದೊಂದು ಕಿವಿ ಮಾತು, ಎಲ್ಲ ರೈತರು ಈಗಾಗಲೇ ಬಳಸಿರ್ತಕ್ಕಂಥವ್ರು ರೈತರು, ಅದು ತಮ್ಮ ಯೂನಿಟ್ ಸೋಲಾರ್ ಟ್ರಾಪ್ ಕೆಟ್ಟೋಗಿತ್ತು ಆಫ್ ಆಗಿತ್ತು ಅಂದರೆ ದಯವಿಟ್ಟು ನಮಗೆ ಫೋನ್ ಮಾಡಿದರೆ ನಾವು ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ ಬಲ್ಪನ್ನು. ಬಲ್ಪ್ ಹಾಕ್ಕೊಳ್ಳಿ, ಮತ್ತು ನಿಮ್ಮ ಯಥಾಸ್ಥಿತಿ ಮುಂದೆ ಹಿಂದೆ ಹೆಂಗೆ ಬಂದಿತ್ತು ಅದೇ ರೀತಿ ಅದು ಕ್ರಿಮಿಕೀಟಗಳನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್, ತಮಗೂ ಧನ್ಯವಾದಗಳು. ನಮ್ಮ ದೇಶದ ರೈತರು ರಾಸಾಯನಿಕ ಔಷಧಿ ಬಳಕೆಯನ್ನು ಕಡಿಮೆ ಮಾಡಿದರೆ ಅದೇ ನಮಗೂ ಖುಷಿ. ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆ ಉತ್ತಮವಾದ ಭೂಮಿ ಉಳಿತದೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ತಿನ್ನೋ ಆಹಾರ ವಿಷ ಕಡಿಮೆ ಆಗ್ತದೆ. ನಾವೆಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡೋಣ, ಇದನ್ನೇ ತೊಗೊಳ್ಬೇಕು ಇದನ್ನೇ ಮಾಡಬೇಕು ಅಂತಲ್ಲ, ಪರ್ಯಾಯ ಬಳಕೆ ವಿಧಾನಗಳ ಬಗ್ಗೆ ನಾವು ಆಲೋಚನೆ ಮಾಡೋಣ ಅಂತ ಹೇಳ್ತೀನಿ ಸರ್. ಧನ್ಯವಾದಗಳು.